ಏನಾದ್ರು ಒಂದು ಕಾನ್ಸೆಪ್ಟ್ ಮಾಡ್ಕೊಂಡಾಗ ಯಾರಿಗಾದ್ರೂ ಅಪ್ರೋಚ್ ಮಾಡಿ ಇಲ್ಲ ಯಾರಿಗಾದ್ರೂ ವೆಯ್ಟ್ ಮಾಡ್ತಾ ಇರ್ತೀವಿ ಅಂದ್ರೆ ಪ್ರೊಡಕ್ಷನ್ ಮಾಡ್ಕೊಳ್ಳೋದಕ್ಕೆ. ಬಟ್ ಇವನು ತುಂಬಾ ಕಡೆ ಹಂಗೆ ಅಲ್ಲಿದ್ದಾನೆ, ಬಟ್ ಎಲ್ಲೋ ಪ್ರೊಡಕ್ಷನ್ ಆಗಿಲ್ಲ, ಮತ್ತೆ ಇವನಿಗೂ ಗೊತ್ತಾಗಿದೆ ಬೇರೆಯವ್ರ ದುಡ್ಡನ್ನ ವೇಸ್ಟ್ ಮಾಡಬಾರ್ದು ಅಂತ. ಸೊ ಹಂಗಾಗಿ ಇವನು ಝೊಮ್ಯಾಟೊದಲ್ಲಿ ಓಡಿಸ್ಕೊಂಡು, ಝೊಮ್ಯಾಟೊ ಓಡಿಸಿ ಇವನೊಂದು ಶಾರ್ಟ್ ಮೂವಿಗೆ ಬಜೆಟ್ ಎಷ್ಟು ಬೇಕು ಅಷ್ಟನ್ನು ಕೂಡಿಟ್ಕೊಂಡು ಅದರಲ್ಲೊಂದಷ್ಟು ಶೂಟ್ ಮಾಡಿ ಮತ್ತೆ ಇನ್ನೇನಾದರೂ ಸಿನಿಮಾಗೆ ಬೇಕು ಅಂದಾಗ ಮತ್ತೆ ಒಂದು 2 ವಾರ ಝೊಮ್ಯಾಟೊ ಓಡಿಸ್ಕೊಂಡು ಮತ್ತೆ ಅದನ್ನು ದುಡ್ಡು ಕೂಡಿಟ್ಕೊಂಡು ಪ್ರತಿಯೊಬ್ಬರಿಗೂ ಒಂದಷ್ಟು ಪೇಮೆಂಟ್ ಕೇಳ್ತಾರ ಮಾಡಿ ಎಲ್ಲ ಟೆಕ್ನಿಷಿಯನ್ಸ್ಗಳನ್ನು ನೀಟ್ಲಾಗಿ ಹ್ಯಾಂಡ್ಲ್ ಮಾಡಿ ಪ್ರೊಫೆಷನಲ್ ಆಗಿ ಏನು ಮಾಡಬೇಕು ಅಷ್ಟನ್ನು. ಅದಕ್ಕೆ ನಿಮಗೆ ಝೊಮ್ಯಾಟೊದೊಂದು ಸಿಂಬಲ್ ಇತ್ತು ಅಂದರೆ ಪ್ರೊಡ್ಯೂಸರ್ ಬಂದಿದೆ, ಅವನೇನು ಮಾಡ್ತಿದ್ದ ಕಾಯಕ ಅದನ್ನು ಅವನ ಪ್ರೊಡ್ಯೂಸರ್ ಆಗೂ ಮಾಡಿದೆ ಶಾರ್ಟ್ ಮೂವಿಗೆ. ಅದಾದ್ಮೇಲೆ ಒಂದಷ್ಟು ಕೈಗಳು ಅವನಿಗೆ ಕೈ ಜೋಡಿಸಿದೆ, ಅದಕ್ಕೆ ಅವರು ತುಂಬ ದೊಡ್ಡ ಮಟ್ಟದಲ್ಲಿ ಹೆಲ್ಪ್ ಮಾಡಿದ್ದಾರೆ ಗುರು ಸರ್ ಅವರು. ಸೊ ಈ ಸಿನಿಮಾ ಎಷ್ಟು ಮಾಡ್ತೀವಿ ಅದಕ್ಕಿಂತ ಅದನ್ನು ಪ್ರೆಸೆಂಟ್ ಮಾಡೋದು ತುಂಬ ಮುಖ್ಯ ಆಗುತ್ತೆ, ಅದನ್ನು ತಲುಪಿಸೋದು. ಆ ಉದ್ದೇಶಕ್ಕೆ ಶೋ ಇಟ್ಟಿದ್ದು, ಡೈರೆಕ್ಟ್ ಯೂಟ್ಯೂಬಲ್ಲಿ ಬಿಡೋ ಪ್ಲ್ಯಾನ್ ಇತ್ತು, ಬಟ್ ಪ್ರೊಡಕ್ಷನ್ ಮಾಡಿದ್ದಾನೆ, ಕತೆ ಮಾಡಿದ್ದಾನೆ, ಸಿನಿಮಾ ಮಾಡಿದ್ದಾನೆ, ಎಲ್ಲ ಆಗಿದೆ. ಪ್ರೆಸೆಂಟ್ ಒಂದು ಮಾಡೋದು ಗೊತ್ತಾಗಲಿ ಅನ್ನೋ ಒಂದೇ ಉದ್ದೇಶಕ್ಕೆ ಇದನ್ನು ಶೋ ಮಾಡಿದ್ದು. ಸೊ ಇನ್ನು ಮುಂದೆ ಡೈರೆಕ್ಟ್ರು ಮಾತಾಡ್ತಾರೆ, ಮಾತಾಡಿ. ಸರ್ ಎಲ್ರಿಗೂ ನಮಸ್ಕಾರ. ನಿತಿನ್ ಅಂತ ಅಂದಿದ್ರು, ಬೇಸಿಕಲಿ ಹಳ್ಳಿಯಿಂದನೇ ಬಂದವನೇ, ಬಟ್ ನನಗೆ ಬ್ಯಾಂಗ್ಳೂರಲ್ಲಿ ಬದುಕೋ ತುಂಬ ಕಷ್ಟ ಇದೆ, ನನಗೆ ಅದು ಗೊತ್ತು. ಸೊ ಏನಾಗುತ್ತೆ ಅಂದರೆ ನಾವು ಕತೆ ಮಾಡ್ಕೊಂಬಿಡ್ತೀವಿ. ಸೊ ನನ್ನ ಇದ್ರ ಮಧ್ಯೆ ತುಂಬ ಜನ ಇದ್ದಾರೆ, ತುಂಬ ಜನ ರೈಟರ್ಸ್ ಇದ್ದೀರಾ, ತುಂಬ ಜನ ಡೈರೆಕ್ಟ್ ಆಗಬೇಕು ಅಂತ ಬಂದಿರೋರು ಇದ್ದೀರಾ. ಸೊ ಒಂದು ಹೇಳೋದು ಏನಂದರೆ, ಎಲ್ಲಿ ದುಡ್ಡು ಎಲ್ರದ್ದು ದುಡ್ಡೇ. ಸೊ ಅದ್ರ ಆ ಒಂದು ಇದು ಉದ್ದೇಶದಿಂದ ಏನೋ ಒಂದು ನಾವು ಖರ್ಚು ಮಾಡ್ತೀವಿ ಅಂದರೆ ಅದೊಂದು ವ್ಯಾಲ್ಯೂ ಇರಬೇಕು ಅದಕ್ಕೆ. ಸೊ ಆ ಒಂದು ಉದ್ದೇಶದಿಂದ ಓಕೆ, ನಾನು ಒಬ್ರು ದುಡ್ಡು ಹಾಕ್ತಾರೆ ಅಂದರೆ, ಒಬ್ರು ನನ್ನ ಮೇಲೆ ನಂಬಿಕೆ ಇಡ್ತಾರೆ ಅಂದರೆ, ಸೊ ನಾನು ಎಷ್ಟು ಬಿಲೀವ್ ಆಗಿರ್ಬೇಕು ಅವ್ರಿಗೆ, ಅವ್ರನ್ನ ಎಷ್ಟು ನಾನು ಸೇಫಾಗಿ ನೋಡ್ಕೋಬೇಕು. ಸೊ ಅದಕ್ಕೆ ನಾನು ಮೊದಲು ನೋಡಿಕೊಂಡ್ರೆ ನನ್ನ ಮೇಲೆ ಎಷ್ಟು ನನ್ನ ಕಾನ್ಫಿಡೆನ್ಸ್ ಇದೆ. ಸೊ ಅದಕ್ಕೋಸ್ಕರನೇ ನಾನು ಓಕೆ ಕಷ್ಟ ಅಲ್ಲ, ಇಷ್ಟು ತುಂಬ ಇಷ್ಟಪಟ್ಟೆ ಮಾಡಿರೋದು. ಆಮೇಲೆ ಇನ್ನೊಬ್ರಿಗೆ ಅನ್ನ ಕೊಟ್ಟು ನಾನು ಅನ್ನ ತಿಂತಿರೋದು. ಸೊ ಆ ಕೆಲಸದಲ್ಲಿ ನನಗೆ ಯಾವತ್ತೂ ಬೇಜಾರು ಅನಿಸಲಿಲ್ಲ. ಸೊ ಹಂಗಾಗಿ ಜಮಾಟ ಮಾಡ್ತಿದ್ರು. ಆಮೇಲೆ ನನ್ನ ಕನಸು ಬಂದಿರೋದು ನಿರ್ದೇಶಕ ಆಗಬೇಕು ಅಂತ. ಸೊ ಮಾಡೋಣ, ಕಷ್ಟಪಟ್ಟರೆ ಏನು ಯಾವತ್ತಾದರೂ ಒಂದು ದಿವಸ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅದಕ್ಕೆ, ನೀವುಗಳೇ ಸಾಕ್ಷಿ. ಸೊ ಇವತ್ತು ಇಲ್ಲಿಗ ಇಲ್ಲಿ ಬಂದಿದ್ದಂದರೆ, ಸೊ ಅಂಜನಣ್ಣ ಆಮೇಲೆ ನಮ್ಮಣ್ಣ ಗುರು ಬಂಡಿಯವರು, ಸೊ ಅವ್ರ ಸಪೋರ್ಟಿಂದ ನಾನು ಇಲ್ಲಿ ನಿಂತಿದ್ದೀನಿ. ಸೊ ಅದಕ್ಕೆಲ್ಲ ತುಂಬ ದೊಡ್ಡ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ನನ್ನ ಟೀಮ್, ಆ್ಯಕ್ಚುಲಿ ನನ್ನ ಟೀಮ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಯಾರು ನಂಬಲ್ಲ ಅಂತ ಅವನು ಇದರಲ್ಲಿ ಇದ್ದಾಗ ಓಕೆ ಇವನೇನೋ ಮಾಡ್ತಾನೆ ಅಂತ ನಂಬಿದ್ದು ನನ್ನ ಟೀಮ್. ಸೊ ಹಂಗಾಗಿ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇವರು ಅಮೂಲ್ಯ ಕೃಷ್ಣಮೂರ್ತಿ ಅಂತ, ಗಿರೀಶ್ ಅವ್ರು ಸರ್ ಮ್ಯೂಸಿಕ್ ಡೈರೆಕ್ಟರ್, ಆಲ್ರೆಡಿ ಒಂದು ಸಿನಿಮಾ ಮಾಡಿದ್ದಾರೆ, ಆರ ಅಂತ ಒಂದು ಸಿನಿಮಾ ಬಂದಿದೆ. ಸೊ ನಿನ್ನೆ ರಿಲೀಸ್ ಆಗಿದೆ. ಸೊ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ. ಇವ್ರು ಪ್ರಜ್ವಲ್ ದೋಲ್, ಪ್ರಜ್ವಲ್ ಜೋಶಿ ಅಂತ, ಸೊ ಡೈರೆಕ್ಟರ್ ಟೀಮಲ್ಲಿ ಕೆಲಸ ಮಾಡಿದ್ದೆ, ಒನ್ ಆಫ್ ದಿ ಮೈ ಬಿಗ್ ಸಪೋರ್ಟರ್. ತಮನ್ ಆರ್ಯ ನಮ್ಮ ಹೀರ, ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ದ, ನನ್ನ ಕತೆಗೇನು ಬೇಕಿತ್ತು ಅದನ್ನು ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡ್ದ. ಸೊ ಅಷ್ಟು ನಾನು ಇದು ತುಂಬ ಖುಷಿ ಆಯಿತು ನನಗೆ ಸಿಕ್ಕಿರೋದು. ಆಮೇಲೆ ಮನೋಜ್ ಸರ್, ನನಗೆ ಟೆಕ್ನಿಕಲ್ ಟೀಮಲ್ಲಿ ಏನೇ ಸಪೋರ್ಟ್ ಬೇಕಂದ್ರೆ ಇವರೇ ಮಾಡಿಕೊಟ್ಟಿರೋದು. ಆಮೇಲೆ ಇವರು ರಕ್ಷಿತ್ ಅಂತ ತಂದೆ ಕ್ಯಾರೆಕ್ಟರ್ ಮಾಡಿದ್ದಾರೆ. ಇನ್ನು ನಮ್ಮಣ್ಣ ಅಂದರೆ ಸುಮಾರು ಒಂದು 10 ವರ್ಷದ ಜರ್ನಿ ಇದೆ ಇವ್ರ ಜೊತೆ. ಸೊ ಅದು ಹೇಳ್ಕೊಳ್ಳೋಕ್ಕಾಗದಿರೋದು, ಇವತ್ತು ಅವರು ನಿರ್ಮಾಪಕರು. ಸೊ ತುಂಬ ಖುಷಿ ಆಗುತ್ತೆ ನನಗೆ ಸರ್ ಅವರು ಒಂದು ಸಿನಿಮಾ ಮಾಡಿದ್ರು, ಒಂದೆರಡು ಮಾತು ಅವ್ರು ಮಾಡುವ ಆ ಥರ ಮಾತಾಡಬೇಕು ಅಂತ ಅನ್ಸುತ್ತೆ. ಇವರು ಸಿದ್ದು ಸಿದ್ಧಾರ್ಥ ನಾಯಕ್ ಅಂತ, ಎಡಿಟರ್ ಒಂದು ಟೀಮ್ ಅಂತ ಆಗಿ ಎಲ್ಲ ಮಾಡಿದ್ವಿ, ಅದಕ್ಕೆ ನಿಮ್ಗೆ ಸಪೋರ್ಟ್ ಸಿಕ್ಕಿದೆ. ಹಾಗೆ ಇದು ಇದೇನು ರಿಲೀಸ್ ಆಗುತ್ತೆ ಅದಷ್ಟು ಜನಕ್ಕೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಯಾಕಂದರೆ ಒಂದು ಕಂಟೆಂಟು ಅದು ಇಲ್ಲೋದು ಅಥವಾ ನಿಮ್ಮ ಕೈಲಿದೆ. ಸೊ ಆಡಿಯನ್ಸ್ ಇಷ್ಟ ಆದರೆ ಸಪೋರ್ಟ್ ಮಾಡಿ, 4 ಜನಕ್ಕೆ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.